नमस्कार फ्रेंड्स, नानो प्रतियो वीडियो नहीं नोड़ू सब्सक्राइब बटन क्ली पक्दले बेल आइकन क्ली आल सेलेक्टी हाय स्नेहितरे नमस्कार विबी ग्रूप कन्नड यूट्यूब चैनल के स्वागत इवतने वीडियो नान तिळिस्तिरुवंत बिजनेस नम्म देशदल्ली सेकड़ा 70% जन यूज माड्तिरुवंत प्रोडक्ट आगिदे। ई प्रोडक्ट ओंदु फुड प्रोडक्ट आगिदे। ई बिजनेस अन्नु नीवु तुंबा कडिमे इन्वेस्टमेंट नल्ली स्टार्ट माड्बहुदु। केवल 1000 रूपायिंद कूड ई बिजनेस अन्नु नीवु स्टार्ट माड्बहुदु। इष्टोंदु डिमांड इरुवंत आ प्रोडक्ट यावुदु अंद्रे पिकल मेकिंग बिजनेस अंद्रे उप्पिनकायि बिजनेस। इवत्तिन वीडियोदल्ली तुंबा कडिमे बंडवाळदल्ली उप्पिनकाय बिजनेस अन्न हेगे स्टार्ट माडुवुदु, यावेल्ल रा मटेरियल्स बेकु, मशीन लाइसेंस गळु, सरकारदिंद महिळेयरिगे इरुवंत सवलत्तुगळु, उप्पिनकाय हेगे तयारिसुवुदु, प्रॉफिट इदेल्लदर कंप्लीट डीटेल्स ना तिळिसि कोडुत्तेने। वीडियोन स्किप माडदे कोनेवरेगू नोडि। मत्ते नीविन्नु नम्म चानेल अन्नु सब्स्क्राइब माडिल्ल अंद्रे सब्स्क्राइब माडि, बेल ऐकान अन्नु क्लिक माडि, आल अंत सेलेक्ट माडि, हागे वीडियोगोंदु लाइक कोडि। ಉಪ್ಪಿನಕಾಯಿನಲ್ಲಿ ಹಲವಾರು ಉಪ್ಪಿನಕಾಯಿಗಳಿವೆ, ಅದರಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ, ಲಿಂಬೆಹಣ್ಣಿನ ಉಪ್ಪಿನಕಾಯಿ, ವೆಜಿಟೇಬಲ್ ಉಪ್ಪಿನಕಾಯಿ, ಬೆಳ್ಳುಳ್ಳಿ ಉಪ್ಪಿನಕಾಯಿ, ನೆಲ್ಲಿಕಾಯಿ ಉಪ್ಪಿನಕಾಯಿ, ಹೀಗೆ ಹಲವಾರು ವಿಧಗಳಿವೆ। ನೀವು ಯಾವ ಉಪ್ಪಿನಕಾಯಿ ತಯಾರಿಸುತ್ತೀರೋ ಆ ರಾ ಮೆಟೀರಿಯಲ್ಸ್ ನ ನೀವು ಇಲ್ಲಿ ಖರೀದಿಸಬೇಕು। ಉದಾಹರಣೆಗೆ ಮಾವಿನಕಾಯಿ ಉಪ್ಪಿನಕಾಯಿ। ಈ ಮ್ಯಾಂಗೋ ಪಿಕಲ್ ನ ನೀವು ತಯಾರಿಸಬೇಕು ಅಂದ್ರೆ ಒಳ್ಳೆ ಕ್ವಾಲಿಟಿಯ ಮಾವಿನಕಾಯಿಗಳನ್ನು ಖರೀದಿಸಬೇಕು। ಮಾಡುವ ವಿಧಾನ, ಮಾವಿನಕಾಯಿ ಉಪ್ಪಿನಕಾಯಿ ಬಿಸ್ನೆಸ್ ಅನ್ನು ನೀವು ಚಿಕ್ಕ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಮಾವಿನಕಾಯಿ ಕಟ್ ಮಾಡುವಂತ ಮ್ಯಾನುವಲ್ ಕಟರ್ ಸಿಗುತ್ತೆ, ಅದನ್ನ ನೀವು ಬಳಸಿಕೊಂಡು ಮಾವಿನಕಾಯಿ ಕಟ್ ಮಾಡ್ಕೊಳ್ಳಬೇಕು। ಈ ಕಟ್ ಆಗಿರತಕ್ಕಂತ ಹೋಲ್ ಗಳನ್ನು ಡ್ರೈ ಬಟ್ಟೆಯ ಸಹಾಯದಿಂದ ಕ್ಲೀನ್ ಮಾಡಬೇಕು। ನಂತರ ಅದಕ್ಕೆ ಉಪ್ಪು, ಖಾರ, ಸಾಸಿವೆ ಪುಡಿ, ಅರಿಶಿನ, ಅಡುಗೆ ಎಣ್ಣೆ ಎಲ್ಲವನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು। ಆಗ ನಿಮಗೆ ಉಪ್ಪಿನಕಾಯಿ ತಯಾರಾಗುತ್ತೆ। ಈ ರೀತಿ ತಯಾರಾದ ಉಪ್ಪಿನಕಾಯಿಗಳನ್ನು ವೇಯಿಂಗ್ ಮಷಿನ್ನ ಸಹಾಯದಿಂದ ಜಾರ್ಗೆ ಹಾಕಿ ಪ್ಯಾಕ್ ಮಾಡಬೇಕು। ಈ ಜಾರ್ಗಳಲ್ಲಿ ಹಾಕಿ ಪ್ಯಾಕ್ ಮಾಡಬೇಕಾದ್ರೆ ಇದಕ್ಕೆ ಸಿಂಡಕ್ಷನ್ ಕ್ಯಾಪ್ ಸೀಲಿಂಗ್ ಮಷಿನ್ ಅಂತ ಬರುತ್ತೆ। ಈ ಮಷಿನ್ನ ಸಹಾಯದಿಂದ ಜಾರ್ಗಳ ಮೇಲೆ ಅಲ್ಯೂಮಿನಿಯಂ ಪೇಪರ್ ಅನ್ನು ಅಂಟಿಸಬೇಕು। ಇದರ ಕಾಸ್ಟ್ 10,000 ಆಗುತ್ತೆ। ಇದು ಒಂದು ಮ್ಯಾನುವಲ್ ಮಷಿನ್ ಆಗಿದೆ। ಇದರಲ್ಲಿ ಆಟೋಮ್ಯಾಟಿಕ್ ಮಷಿನ್ಗಳು ಕೂಡ ಇವೆ, ಅವುಗಳನ್ನು ಕೂಡ ನೀವು ಬಳಸಿಕೊಳ್ಳಬಹುದು, ಅವುಗಳ ಕಾಸ್ಟ್ ಜಾಸ್ತಿ ಆಗುತ್ತೆ। ಈ ಬಿಸ್ನೆಸ್ ಮಾಡಲು ಬೇಕಾಗುವಂತ ಲೈಸೆನ್ಸ್ಗಳು, ಲೋಕಲ್ ಮುನ್ಸಿಪಲ್ ಕಾರ್ಪೊರೇಷನ್ ಅವರ ಹತ್ತಿರ ನೀವು ಪರ್ಮಿಷನ್ ಅನ್ನು ತೆಗೆದುಕೊಳ್ಳಬೇಕು। FSSAI ರಿಜಿಸ್ಟ್ರೇಷನ್ ಮಾಡಿಸಬೇಕು। GST ರಿಜಿಸ್ಟ್ರೇಷನ್ ಕೂಡ ಮಾಡಿಸಬೇಕು। ಇದು ಚಿಕ್ಕ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅವಶ್ಯಕತೆ ಇಲ್ಲ। ನಿಮ್ಮ ವಹಿವಾಟು 40 ಲಕ್ಷ ಮೇಲ್ಪಟ್ಟಿದ್ರೆ ನೀವು GST ರಿಜಿಸ್ಟ್ರೇಷನ್ ಅನ್ನು ಮಾಡಿಸಬೇಕು। MSME ರಿಜಿಸ್ಟ್ರೇಷನ್ ಅನ್ನು ಕೂಡ ಮಾಡಿಸಬೇಕು। ಇನ್ನು ಈ ಬಿಸ್ನೆಸ್ ಮಾಡಲು ಸರ್ಕಾರದಿಂದ ಸಿಗುವಂತ ಸವಲತ್ತುಗಳು, ಮುದ್ರಾ ಯೋಜನೆಯಲ್ಲಿ ನಿಮಗೆ ಲೋನ್ ಸಿಗುತ್ತೆ। ಇದು ನೀವು ಯಾವ ಲೆವೆಲ್ ನಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀರಾ ಅನ್ನೋದರ ಮೇಲೆ ನಿಮಗೆ 50,000 ದಿಂದ 10 ಲಕ್ಷದವರೆಗೂ ಲೋನ್ ಸಿಗುತ್ತೆ। ಇದರಲ್ಲಿ ಸಬ್ಸಿಡಿ ಕೂಡ ಇರುತ್ತೆ। ಕರ್ನಾಟಕ ರಾಜ್ಯ ಹಣಕಾಸು ನಿಗಮದ ವತಿಯಿಂದ ನಿಮಗೆ ಮಹಿಳೆಯರಿಗೆ 5 ಲಕ್ಷದಿಂದ 20 ಲಕ್ಷದವರೆಗೂ ಕೂಡ ಲೋನ್ ಸಿಗುತ್ತೆ। ಈ ಯೋಜನೆಯ ಲಾಭವನ್ನ ಕೂಡ ನೀವು ಪಡೆದುಕೊಳ್ಳಬಹುದು। CGS ಯೋಜನೆಯಲ್ಲಿ ನಿಮಗೆ ಸಾಕಷ್ಟು ಲೋನ್ ಸಿಗುತ್ತೆ। ಈ ಬಿಸ್ನೆಸ್ ಅನ್ನು ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡುವವರಿಗೆ 2 ಕೋಟಿಯವರೆಗೆ ಕೂಡ ಇಲ್ಲಿ ಲೋನ್ ಸಿಗುತ್ತೆ, ಅದು ಕಡಿಮೆ ಬಡ್ಡಿ ದರದಲ್ಲಿ। ಈ ಎಲ್ಲ ಯೋಜನೆಗಳ ಲಾಭವನ್ನು ಕೂಡ ನೀವು ಪಡೆದುಕೊಳ್ಳಬಹುದು। ಇನ್ನು ಪ್ರಾಫಿಟ್, 1 ಕೆಜಿ ಮ್ಯಾಂಗೋ ಪಿಕಲ್ ತಯಾರಾಗಲು ನಿಮಗೆ 60 ರೂಪಾಯಿ ಖರ್ಚಾಗುತ್ತೆ। ಇದಕ್ಕೆ ಪ್ಯಾಕಿಂಗ್ ಅಂತ 10 ರೂಪಾಯಿ ಸೇರಿಸಿದರೆ ನಿಮಗೆ ಇಲ್ಲಿ 70 ರೂಪಾಯಿಗೆ 1 ಕೆಜಿ ಮ್ಯಾಂಗೋ ಪಿಕಲ್ ತಯಾರಾಗುತ್ತೆ। ಇದನ್ನು ನೀವು ಹೋಲ್ಸೇಲರ್ಗೆ 100 ರೂಪಾಯಿಗೆ ಸೇಲ್ ಮಾಡಬೇಕು। 1 ಕೆಜಿ ಇಂದ 30 ರೂಪಾಯಿ ಪ್ರಾಫಿಟ್ ಆಗುತ್ತೆ। ಡೈಲಿ ನೀವೇನಾದರೂ 20 ಕೆಜಿ ಸೇಲ್ ಮಾಡಿದರೆ 600 ರೂಪಾಯಿ ಪ್ರಾಫಿಟ್ ಆಗುತ್ತೆ। ನೀವೇ ಕಸ್ಟಮರ್ಗಳಿಗೆ ಸೇಲ್ ಮಾಡಿದರೆ 1 ಕೆಜಿಗೆ 160 ರೂಪಾಯಿ ಆಗುತ್ತೆ, ಅಂದರೆ 1 ಕೆಜಿಗೆ 90 ರೂಪಾಯಿ ಪ್ರಾಫಿಟ್ ಉಳಿಯುತ್ತೆ। 20 ಕೆಜಿಗೆ 1800 ರೂಪಾಯಿ ಪ್ರಾಫಿಟ್ ಆಗುತ್ತೆ। ನೀವು ಯಾವ ರೀತಿ ಮಾರ್ಕೆಟಿಂಗ್ ಮಾಡುತ್ತೀರಾ ಅನ್ನೋದರ ಮೇಲೆ ನಿಮ್ಮ ಪ್ರಾಫಿಟ್ ಡಿಪೆಂಡ್ ಆಗುತ್ತೆ। ಇಲ್ಲಿ ಬೇರೆ ಬೇರೆ ರೀತಿಯ ಪಿಕಲ್ಗಳಿಗೆ ಬೇರೆ ಬೇರೆ ರೀತಿಯಾದಂಥ ಪ್ರೈಸ್ ಕೂಡ ಇರುತ್ತೆ। ಇನ್ನು ಮಾರ್ಕೆಟಿಂಗ್, ಯಾವುದೇ ಬಿಸ್ನೆಸ್ನಲ್ಲಿ ಮಾರ್ಕೆಟಿಂಗ್ ಅನ್ನೋದು ತುಂಬ ಮುಖ್ಯ। ಅದರಲ್ಲೂ ಈಗಿರುವಂತಹ ಬ್ರ್ಯಾಂಡ್ ಕಾಂಪಿಟೇಷನ್ಗೆ ಮಧ್ಯೆ ನೀವು ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ನೀವು ತಯಾರಿಸಿದಂಥ ಉಪ್ಪಿನಕಾಯಿ ಉತ್ತಮ ಕ್ವಾಲಿಟಿ ಮತ್ತು ಪ್ಯಾಕಿಂಗ್ ಅಟ್ರ್ಯಾಕ್ಟಿವ್ ಆಗಿ ಇರಬೇಕು।
ನಿಮ್ಮ ಪ್ರಾಡಕ್ಟನ್ನು ನೀವು ಕಿರಾಣಿ ಸ್ಟೋರ್, ಸೂಪರ್ ಮಾರ್ಕೆಟ್, ಹೋಲ್ಸೇಲ್ ಶಾಪ್ಗಳಲ್ಲಿ ಸೆಲ್ ಮಾಡಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಪಿಕಲ್ ಮೇಕಿಂಗ್ ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡುವುದು ಅಂತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇದೇ ರೀತಿ ಬಿಸ್ನೆಸ್ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಬಿಸ್ನೆಸ್ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.